ಅಯ್ಯೋ ಅಮ್ಮಯ್ಯೋ ಬಜ ಬಜ ಅಮ್ಮ ಬಾಯೋ ಬಜ ಬಜ ಅಯ್ಯೋ ಬಾಯೋ ಬಜ ಬಜ ಅಯ್ಯೋ ಬಾಯೋ ಬಜ ಬಜ ಬಾಯ ಬಾಯೋ ಬಜ ಬಜ ಏನಾಯ್ತು ಏನ್ ಬಜ 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 ಏನಾಯ್ತು ನನ್ನ ಮಗ ಒಳಗಡೆ ಹೋದವನು ಹೊರಗಡೆ ಬರ್ತಾ ಇಲ್ಲ ಬಾತ್ರೂಮ್ ಏನಾದ್ರೂ ಹೋಗಿರ್ಬೋದು ಇಲ್ಲ ಮುನ್ಸ್ಕೊಂಡು ಒಳಗಡೆ ಹೋಗಿ ಬಾಗಿಲು ಹಾಕೊಂಡವನು ಏನ್ ಮಾಡ್ಕಂತವನು ಏನೋ ಎಂತ ಮಗನ ಎತ್ ಬಿಟ್ಟಯ್ಯ ನಾನು ಹೆತ್ತ ಮಗ ಅಲ್ಲಪ್ಪ ಕದ್ ಮಗನ ಸಾಕಿದ ಮಗ ಏನ್ ಸ್ಮೆಲ್ ಇರೋಣ ನಾನು ಇರುವಾಗ ನೀನ್ ಯಾಕೆ ಹೋಗ್ತೀಯ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಈಗಾದ್ರೂ ಕರೆಕ್ಟ್ ಆಗಿ ಮಾಡು ಆಯ್ತು ಬಿಡೋಣ ಓಕೆ ಓಕೆ ಇರ ಹೋಗಣೆ ಏನೇ ಇಷ್ಟೊತ್ತಾದ್ರೂ ನಮ್ಮ ನೀಚೆ ಬರ್ಲೇ ಇಲ್ಲ ನನ್ ಮಗ ಹವಾ ಹಾಕಿರ್ತಾನೆ ಹವಾ ಇಡ್ತಾನ ಎಷ್ಟು ವರ್ಷ ಅವನಿಗೆ ಆರು ವರ್ಷ ಆರು ವರ್ಷಕ್ಕೆ ಅಷ್ಟೊಂದು ಕೊಬ್ಬ ಅವನಿಗೆ ನಾನು ಏನಾದ್ರೂ ಲೆಫ್ಟ್ ಲೆಗ್ ಎಂಟ್ರಿ ಕೊಟ್ಟ ಅಂತ ಹೇಳಿದ್ರೆ ಬಕೆಟ್ ಗಟ್ಲೆ ಸುಸ್ಸು ಹೋಗ್ಬೇಕು ಇರೋ ಕರ್ಕೊಂಡ್ ಬರ್ತೀನಿ ಮುಂದೆ ಹುಷಾರು ಹಂಗಂದ್ರೆ ಒಳಗಡೆ ನನ್ ಮಗ ಅವನೇ ಅಷ್ಟೇನಾ ಏನೋ ಕಂದ ಮುಂದೆ ಎಲ್ಲೋ ನಿನ್ನ ಮುಂದೆ ಎಲ್ಲ ಮುಂದೆ ಏನೋ ಹಿಂದೆ ಎಲ್ಲ ಅರ್ಧ ಹಾಕ್ಬಿಟ್ಕೊಂಡಿದ್ದೀರಲ್ಲೋ ಎಲ್ಲೋ ಮುಂದೆ ಏನಿದ್ರು ಬರೀ ಮಾತು ಕಟ್ಟಲ್ಲಿ ಮುಗಿಸ್ಕೊಂಬಿಡಲ್ಲ ಬಾಯಿಗೆ ಹಾಕದಲ್ಲ ಇಟ್ಕೊಂಬಾರ್ದು ಏನಪ್ಪ ನಿಂದಿದು ಇನ್ನು ಎಷ್ಟು ದಿವಸ ಅಂತ ನಮ್ಮನ್ನು ಹೀಗೆ ಕಾಯಿಸ್ತೀಯ ನಿನ್ ಜೊತೆ ಇದ್ದವರೆಲ್ಲ ಹಾಯಾಗಿ ಮದುವೆಯಾಗಿ ಮಕ್ಕಳ ಜೊತೆ ಸಂತೋಷವಾಗಿದ್ದಾರೆ ನಮಗೂ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಆಸೆ ಇರಲ್ವೇನೋ ನಿನ್ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನಿಮ್ಮ ತಾಯಿ ಖಾಯಿಲೆ ಬಿದ್ದಿದ್ದಾಳೆ ಆದರೆ ನೀನು 4 ವರ್ಷದಿಂದ ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದಿದೀಯ ಅಲ್ಲ ಕಣೋ ನಿಮ್ಮ ತಾಯಿಗಿಂತ ಆ ಹುಡುಗಿನೇ ಹೆಚ್ಚಾಗ್ಬಿಟ್ಲಾ ನಿನಗೇನಪ್ಪ ಚಿಕ್ಕ ವಯಸ್ಸು 10 ವರ್ಷ ಬೇಕಾದರೂ ಕಾಯ್ತೀಯ ಅದನ್ನು ನೋಡಕ್ಕೆ ನಮಗೆ ಆಯಸ್ಸು ಇರಬೇಕಲ್ಲಪ್ಪ ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡಬಾರ್ದು ನೋಡೋ ನೀ ಇಷ್ಟಪಟ್ಟಿರೋ ಹೆಣ್ಣು ನಮಗ್ ಸರಿ ಹೋಗಲ್ಲ ತೆಪ್ಪಗೆ ನಾವು ನೋಡೋ ಹೆಣ್ಣನ್ನ ಮದುವೆ ಆಗು ಏನಪ್ಪ ಇಷ್ಟು ದಿನ ನನಗೋಸ್ಕರ ಕಾದಿದ್ರ ನನಗಿನ್ನು ಸ್ವಲ್ಪ ದಿನ ಟೈಮ್ ಕೊಡಿ ಅಷ್ಟರಲ್ಲಿ ನಾನು ಅನ್ಕೊಂಡಂಗೆ ನಡೆದಿಲ್ಲ ಅಂದ್ರೆ ನಿಮ್ಮಿಷ್ಟದಂತೆ ನಡ್ಕೊಂತೀನಿ ಈ ತರ ಹೇಳಿ ಹೇಳಿ ಎಷ್ಟು ದಿವಸ ಅಂತ ನಮ್ಮನ್ನ ಏಮಾರಿಸ್ತೀಯ ನಮ್ಮನ್ನ ಏಮಾರಿಸ್ತಿದ್ದೀನಿ ಅನ್ಕೊಂಡು ನಿನ್ನನ್ನ ನೀನೇ ಏಮಾರಿಸ್ಕೋಬೇಡ ಮತ್ತೊಬ್ಬರ ಮೇಲೆ ಇಟ್ಟಿರೋ ಪ್ರೀತಿನ ಸ್ವಲ್ಪ ಹೆತ್ತವ್ರ ಮೇಲೂ ಇಡಪ್ಪ ಪುಣ್ಯ ಬರುತ್ತೆ ನಿಧಾನಕ್ಕೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಇವಳೇನಪ್ಪ ಇಲ್ಲೇ ಇದ್ದಾಳೆ ರಾಜ ಒಂದ್ ನಿಮಿಷ ನೀವು ನಿಮ್ ತಂದೆ ಹತ್ರ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ಕೇಳಿಸ್ಕೊಂಡ್ರ ನೀವಿಷ್ಟಪಟ್ಟು ಹುಡುಗಿ ಯಾರು ಅಂತ ನಿಮ್ ತಂದೆ ಹತ್ರ ಹೇಳ್ಬೋದಿತ್ತಲ್ಲ ಹೇಳ್ಬೋದಾಗಿತ್ತು ಅದ್ ಮಾತಾಡಿ ನಾನ್ ಬೇಕಾದ್ರೆ ಹೇಳ ಅಯ್ಯೋ ಆತರ ಎಲ್ಲ ಏನು ಮಾಡ್ಬಿಡ್ಬೇಡಿ ಪ್ಲೀಸ್ ನಾನ್ ಮೊದ್ಲು ನಿಮ್ಮ ಹತ್ರನೇ ಹೇಳ್ತೀನಿ ನನ್ನ ಹತ್ರನ ಆ ಹುಡುಗಿ ಹತ್ರ ಹೇಳ್ತೀನಿ ಆಮೇಲೆ ನಮ್ ತಂದೆ ಹತ್ರ ಹೇಳ್ತೀನಿ ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಬರ್ಲಾ ಬಾಯ್ ಚಂದು ನಮಸ್ಕಾರ ಸರ್ ಹೌದಾ ಸರ್ ಅಯ್ಯೋ ತಪ್ಪಾಯ್ತು ಸರ್ ಅಯ್ಯೋ ಸರ್ ಅದು ಹಲೋ ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಆ ನಾಯಿಗೂ ಕನ್ನಡಿ ಹಾಕಿದ್ರು ಈ ನಾಯಿಗೂ ಕನ್ನಡಿ ಹಾಕೋರೆ ಇದ್ಯಾವ್ದೋ ಡಿಫೆಕ್ಟೆಡ್ ಡೆಲಿವರಿ ಕೇಸ್ ಇರ್ಬೇಕು ಏನ್ ಬೇಕು ಸಾಮೆ ನನಗೆ ಈ ಚೀಟಿ ಒಳಗೆ ಬರೆದಿದ್ದು ಬೇಕು ಸರ್ ದಯವಿಟ್ಟು ಕೊಡಿಸಿ ಸರ್ ಅಲ್ಲ ಅಷ್ಟೊಂದು ಜನ ಅವ್ರ ಹತ್ರ ಕೇಳ್ಕೊಳ್ರಿ ಪಾಪ ಅವರೆಲ್ಲ ತುಂಬಾ ಬಿಜಿ ಆಗಿದ್ದಾರೆ ನೀವು ಒಬ್ರೇ ತಾನೆ ಸೋಮಾರಿ ಹಾಗೆ ಕೂತಿರೋದು ಆಹಾ ನೋಡ್ಬೋದೇ ಏನದು ವಯಾಗ್ರಾ ನೋಡು ಹೊರಟೋಗು
ದಯವಿಟ್ಟು ಹಂಗನ್ಬೇಡಿ ಸರ್. ಹರಿಯೋ ಒಳ್ಳೆಯಲ್ಲಿ ಹಾಕ್ಬಿಡ್ತೀನಿ. ಇದು ಬೇಕೇ ಬೇಕು ಸರ್. ಕಳ್ಳಿ ಕಳ್ಳಿ ಅಲ್ಲಿ ಕೂಡಿಸ್ಬಿಡ್ತೀನಿ. ಹೊಂಟಗೋ ಹೊಂಟಗೋ ಹೊಂಟಾಗೋ. ಅಣ್ಣ ಯಾಕಣ್ಣ ಹಿಂಗ್ ಬೆವರ್ತಾ ಇದ್ಯಾ? ಏನ್ ಬೆವರ್ತಾ ಇದೀನ? ಕೋಲ್ಡ್ ಆಗ್ತಾ ಇಕ್ಕಣ. ಅಣ್ಣ ಫೈನ್ ಹಾಕೋ. ವಾ ಕರೆಂಟ್ ಇಲ್ಲ ಅಣ್ಣ. ಅಣ್ಣ ಜನರೇಟ್ ಹಾಕಿನ? ಜನರೇಟರ್? ನೋಡು ಪರಿಸ್ಥಿತಿ ವಿಕೋಪಕ್ಕೆ ತಿರುಗೋಕ್ಕಿಂತ ಮುಂಚೆ ನೀನ್ ಸೀಟಲ್ಲಿ ಕುತ್ಕೊಂಡ್ಬಿಡು. ಅಣ್ಣ ಜನರೇಟರ್ ಹಾಕಿದ್ರೆ ಕರೆಂಟ್ ಬರುತ್ತೆ, ಕರೆಂಟ್ ಬಂದ್ರೆ ಫ್ಯಾನ್ ತಿರುಗುತ್ತೆ. ಕಂದ ಹೂವ ತಿಂದ? ಹೂನಣ್ಣ. ಮಮ್ಮ ಕುಡ್ದ? ಸ್ವಲ್ಪ ಸೈಡ್ಗೆ ಬಾ. ನೋಡ್ದ ಅಣ್ಣ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಅಲ್ಲೋ ನಿಮ್ಮ ಮನೆಯವ್ರು ಕರೀತಾರೆ. ಏನ್ ಮಗಳೇ ಒಬ್ಬಳೆ ನಗ್ತಾ ಇದೀಯಾ? ನಾನು ಸ್ವಲ್ಪ ದಿವಸದಿಂದ ನೋಡ್ತಾ ಇದ್ದೀನಿ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ತುಂಬಾ ಚೇಂಜ್ ಆಗಿದ್ಯಾ? ಯಾರಮ್ಮ ಅವನು? ಯಾರ ಡ್ಯಾಡಿ? ನಂಗೆ ಗೊತ್ತಮ್ಮ, ನಾನು ನಿನ್ನ ವಯಸ್ಸು ದಾಟೇ ಬಂದಿರೋದು. ನನ್ನ ಮುದ್ದು ಮಗಳ ಮನಸ್ಸನ್ನ ಯಾರಮ್ಮ ಕದ್ದಿರೋದು ಹೇಳು, ನಾನು ಮಾತಾಡ್ತೀನಿ. ಅಯ್ಯಯ್ಯೋ ಬೇಡ ಡ್ಯಾಡಿ, ಅವನು ಹೊಸ ಟೈಪು, ಅವನ್ನ ಹೀಗ್ ಬಿಟ್ಟು ಹಾಗಿಡಬೇಕು. ಆಯ್ತು ಬಿಡಮ್ಮ, ನನ್ನ ಸ್ಟೈಲಲ್ಲಿ ಹುಡುಗರನ್ನ ಹಾಗ ಬಿಟ್ಟು ಹೀಗ್ ಹಿಡಿತೀನಿ. ಅದೆಲ್ಲ ಬೇಡ ಡ್ಯಾಡಿ, ನಾನೇ ಅವನ್ನ ವಿಚಾರಿಸ್ಕೋತೀನಿ. ಸರಿನಮ್ಮ, ನೀನು ಸಂತೋಷವಾಗಿದ್ರು ಸಾಕು ಮಗಳೇ. ರಾಜು ಅಂಕಲ್, ರಾಜು ಅಂಕಲ್, ಒಬ್ನೇ ಬಂದಿದ್ದೀನೋ ಇಲ್ಲಿ? ನಮ್ಮಅಮ್ಮ ನಾನು ದೇವಸ್ಥಾನಕ್ಕೆ ಬಂದಿದ್ವಿ, ಅಲ್ಲಿ ನೋಡಿ ನಮ್ಮಅಮ್ಮ. ಚಂದು ಹೋಗು, ಅಮ್ಮ ಕರೀತಾ ಇದ್ದಾರೆ ನೋಡು. ಹೇಳ್ದೆ ಎಲ್ಲಿ ಹೋಗ್ತೀಯ ನೀನು? ರಾಜು ಅಂಕಲ್ನ ಮಾತಾಡ್ಸಕ್ ಹೋಗಿದ್ದೆ, ಅವ್ರು ನಂಗೆ ಕುಂಕುಮ ಇಟ್ಟಿದ್ದಾರೆ. ಚೆನ್ನಾಗಿ ಕಾಣುತ್ತಾ ಮಮ್ಮಿ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಹೂ ಕುಂಕುಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಚಂದು ಎಷ್ಟು ಸಲ ಹೇಳಿದ್ದೀನಿ ಯಾರಾದ್ರೂ ಏನಾದ್ರೂ ಕೊಟ್ರೆ ತಗೋಬಾರದು ಅಂತ. ಹೇ ಯಾರಿ ನೀವು? ಏನ್ ಬೇಕು ನಿಮ್ಗೆ? ಯಾಕೆ ಈ ತರ ತೊಂದರೆ ಕೊಡ್ತಿದೀರಾ? ಇನ್ನೊಂದ್ಸಲ ಈ ತರ ತೊಂದರೆ ಕೊಟ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ನಡಿ ಚಂದು. ಅಲ್ಲ ಗುರು, ನೀ ನಿಮ್ಮ ಅಪ್ಪನ ಹತ್ರ ಕೇಳಿರೋ ಟೈಮ್ ಮುಗ್ದೋಯ್ತು. ಆ ಹುಡುಗಿ ಹತ್ರ ನೀನ್ ಲವ್ ಮ್ಯಾಟ್ರ್ ಹೇಳೋ ತರ ಕಾಣ್ತಿಲ್ಲ, ಈಗ ಏನ್ ಮಾಡಕ್ಕಾಗುತ್ತೆ? ಓಹೋ, ಇವಳ್ಯಾಕೋ ಇಲ್ಲಿಗೆ ಬಂದ್ಲು? ಹಾಯ್, ನಾನು ಕಸ್ಟಮರ್ ಆಗಿ ಬಂದಿದ್ದೀನಿ. ಎ ಟು ಝೆಡ್ ನಲ್ಲಿ ಏನ್ ಕೆಲಸ ಬೇಕಾದ್ರೂ ಮಾಡ್ಕೊಡ್ತೀರಾ ಅಲ್ವಾ? ಡೆಫಿನೆಟ್ ಆಗಿ, ಅದೇ ನಮ್ ಕೈ ಕೆಲ್ಸ. ಚಿತು, ಅದೇ ನಮ್ ಕೆಲ್ಸ, ಈಗ ಏನ್ ಮಾಡ್ಲಿ? ಹೇಯ್, ಸ್ಟಾಪ್ ಇಟ್! ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಹಲೋ ಹಲೋ, ನೀನ್ಯಾಕೆ ತಪ್ಪು ತಿಳ್ಕೊಂತ್ಯ? ಈ ಡ್ರೆಸ್ನೆಲ್ಲ ಲಾಂಡ್ರಿಗೆ ಹಾಕಿ ಆಮೇಲೆ ಮನೆ ಕಳಿಸಿ. ಇದನ್ನ ಬಿಚ್ಚ ಹಾಕ್ತಿದ್ದೆ, ಆದ್ರೆ ಈ ಅಂದ ನಿನಗೆ ಮಾತ್ರ. ವಾವ್, ನಾನು ಇದನ್ನೇ ಎದುರು ನೋಡ್ತಾ ಇದ್ದೆ. ಫಸ್ಟ್ ಟಚ್ ಇಸ್ ಸೋ ಕ್ಯೂಟ್. ಐ ಲವ್ ಯು ಡಾ, ಐ ಲವ್ ಯು ಸೋ ಮಚ್.
ಏನಪ್ಪಾ ಈ ಲೂಸ್ ಬೇರೆ ಬತ್ತವನ್ ಇವತ್ತು ಆಫೀಸ್ಗೆ? ಥ್ಯಾಂಕ್ಸ್. ಅವಳನ್ನ ತುಂಡು ಬಟ್ಟೆಯಲ್ಲಿ ನೋಡ್ತಾ ಇದ್ದಿದ್ದಕ್ಕೆ ನನ್ನ ಡಾರ್ಲಿಂಗ್ ಹೇಳಲು ಫಸ್ಟ್ ಟಚ್ ಅಂತ, ಬಟ್ ನಾನ್ ಡೆಡ್ಲಿ ಆಗಿ ಹೇಳ್ತಾ ಇದ್ದೀನಿ ದಟ್ ಈಸ್ ಲಾಸ್ಟ್ ಟಚ್ ಅಂತ. ಅವಳನ್ನ ಯಾರೇ ಮುಟ್ಟಿದ್ರು ಮಟ್ಟಾಶ್ ಮಾಡ್ಬಿಡ್ತೀನಿ, ಆದ್ರೂ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೋತಾ? ಯು ಆರ್ ರೈಟ್.